ವಿಶ್ವವಿಖ್ಯಾತಿ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ದಿನಗಣನೆಗಳು ಪ್ರಾರಂಭವಾಗುತ್ತಿದ್ದಂತೆ ದಸರಾ ಮಹೋತ್ಸವಕ್ಕೆ ಈಗಾಗಲೇ ಗಜಪಡೆಗಳು ಕೂಡ ಮೈಸೂರಿಗೆ ಆಗಮಿಸ್ತಾ ಇದ್ದವೆ. ಇದೀಗ ನಾನು ಹುಣಸೂರು ತಾಲೂಕಿನ ವೀರನ ಹೊಸಹಳ್ಳಿಯಲ್ಲಿ ಇದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಈಗಾಗಲೇ ಮೈಸೂರಿನತ್ತ ಗಜಪಡೆಗಳು ಪಯಣವನ್ನು ಕೂಡ ಈಗಾಗಲೇ ಬೆಳೆಸ್ತಾ ಇದ್ದಾವೆ. ಹುಣಸೂರು ತಾಲೂಕು ವೀರನ ಹೊಸಹಳ್ಳಿಯಿಂದ ದಸರಾ ಮಹೋತ್ಸವಕ್ಕೆ ಪಾಲ್ಗೊಂಡಿರುವಂತಹ ಮೊದಲ ತಂಡದ 9 ಆನೆಗಳು ಆನೆಗಳನ್ನು ಒಂದು ಸಾಂಪ್ರದಾಯಿಕವಾಗಿ ಮೈಸೂರಿನ ಅರಣ್ಯ ಭವನಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ವೀರನ ಹೊಸಹಳ್ಳಿ ಗ್ರಾಮದಲ್ಲಿ ಸಚಿವರು ಮತ್ತು ಶಾಸಕರ ಸಮ್ಮುಖದಲ್ಲಿ ಗಜಪಡೆಗಳನ್ನು ಸ್ವಾಗತಿಸುತ್ತಾ ಇದ್ದಾರೆ. ಜೊತೆಗೆ ಆನೆ ಮಾವುತರಾಗಿರ್ಬೋದು, ಕಾವಾಡಿಗಳಾಗಿರ್ಬೋದು, ಅವ್ರನ್ನು ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತಿಸ್ತಿರುವಂಥದ್ದು. ಈ ಬೆಳಿಗ್ಗೆ 9:45 10:45 ತುಲಾ ಲಗ್ನದಲ್ಲಿ ಗಜಪಡೆಗಳ ಪೂಜೆಯನ್ನು ಸಲ್ಲಿಸಿ ಕಬ್ಬು ಬೆಲ್ಲ ತಾಂಬೂಲ ನೀಡಿ ಗಜಪಡೆಗಳನ್ನು ಸ್ವಾಗತ ಮಾಡ್ತಾ ಇರುವಂಥದ್ದು. ಇನ್ನು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಮೈಸೂರಿನತ್ತ ಅರಣ್ಯ ಭವನಕ್ಕೆ ಹೊರಡ್ತಾ ಇರುವಂತಹ ಗಜಪಡೆಗಳು 9 ಗಜಪಡೆಗಳು ಭೀಮ, ಅಭಿಮನ್ಯು, ಅರ್ಜುನ, ಗೋಪಿ, ಧನಂಜಯ ಮತ್ತು ಕಂಜಾನ್ ಅಂತ ಈಗ ಒಂದು ಹೊಸ ಆನೆಯನ್ನು ಕೂಡ ಈಗ ಇದೆ. ಮೊಟ್ಟ ಮೊದಲಿಗೆ ದಸರಾಕ್ಕೆ ಪಾಲ್ಗೊಳ್ತಿರುವಂತಹ ಆನೆಗಳಾಗಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ವೀರನ ಹೊಸಹಳ್ಳಿಯಿಂದ ಮೈಸೂರಿನತ್ತ ಪಯಣ ಬಳಸ್ತಿರುವಂತಹ ದಸರಾ ಗಜಪಡೆಗಳು ಇನ್ನು ಮೈಸೂರಿನ ಅರಣ್ಯ ಭವನದಲ್ಲಿ ಹೋಗಿ ಬೀಡು ಬಿಡುವಂತಹ ಕೆಲಸವನ್ನು ಕೂಡ ಗಜಪಡೆಗಳು ಮಾಡ್ತವೆ. ಕ್ಯಾಮ್ರಾಮನ್ ಧನು ಜೊತೆ ಚೇತನ್ ಎಸ್, ನಮ್ಮ ಟಿವಿ ಮೈಸೂರು.